ಕೊರಟಗೆರೆ ಪಟ್ಟಣದ ಪಂಚಾಯಿತಿ ಆವರಣದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಜನತಾ ಜಲಧಾರೆ ರಥಯಾತ್ರೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತಪಿ ವರ್ಗ ಸಂಕಷ್ಟದ ಸ್ಥಿತಿಗೆ ತಲುಪಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ತೂಗಿಗತ್ತಿ ಮೇಲೆ ನಿಂತಿದೆ. ಕರ್ನಾಟಕ ರಾಜ್ಯದ ರೈತರಿಗೆ ಸಮರ್ಪಕ ನೀರಾವರಿ ಯೋಜನೆ ರೂಪಿಸುವುದೇ ಜನತಾ ಜಲಧಾರೆಯ ಉದ್ದೇಶ. ರೈತಪಿ ವರ್ಗ ಮತ್ತು ಬಡಜನರ ಅಭಿವೃದ್ಧಿಗೆ ಸದಾ ಚಿಂತಿಸುವ ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ತಿಳಿಸಿದರು. व्यक्ति सूक्ष्म गमन पक्ष निष्ठे तंदे कमिटमेंट सामान्य कुटुबा क्षेत्र में सारी कार्यक्रम ना मत अधिकार पक्ष के हेसरते ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೊಟ್ಟಗೆರೆ ಕ್ಷೇತ್ರದ ಜನಸಾಮಾನ್ಯರ ಧ್ವನಿ ನಮ್ಮ ಪಿ ಆರ್ ಸುಧಾಕರ್ ಲಾಲ್. ಕಾಂಗ್ರೆಸ್ ನಾಯಕರ ಆಮಿಷ ಮತ್ತು ಒತ್ತಡಗಳಿಗೆ ಜೆಡಿಎಸ್ ಪಕ್ಷ ಮಣಿಯುವುದಿಲ್ಲ. 2023ರ ವಿಧಾನಸಭಾ ಚುನಾವಣೆಗೆ ಕೊಡಗೆರೆ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪಿ ಆರ್ ಸುಧಾಕರ್ ಲಾಲ್ ಮಾತ್ರ. ಸುಧಾಕರ್ ಲಾಲ್ ಅವರು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಜೊತೆ ಬೆರೆತು ಕೆಲಸ ಮಾಡತಕ್ಕಂತ ವ್ಯಕ್ತಿ. ಇನ್ನ ಇವರೆಲ್ಲರ 100% ಸಿಗ್ತಾರ. ಕಾರ್ಯಕ್ರಮ ಕೊಟ್ಟಿದ್ದೇವೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ, ಸುಧಾಕರ್ ಲಾಲ್ ಅವರು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಜೊತೆ ಬೆರೆತು ಕೆಲಸ ಮಾಡತಕ್ಕಂತ ವ್ಯಕ್ತಿ. ಏನು ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಶ್ರೀಮಂತ ಅಲ್ಲ. ನಿಮಗೆ ಯಾವಾಗ ಬೇಕಾದರೂ ನಿಮಗೆ ಸಿಗ್ತಕ್ಕಂಥ ಒಬ್ಬ ಜನನಾಯಕ, ಜನಸೇವಕ. ದಯವಿಟ್ಟು ಈ ಚುನಾವಣೆಯಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗಬೇಕು. ಅವ್ರನ್ನ ತಾವು ಆಯ್ಕೆ ಮಾಡಿ ಕಳಿಸ್ಕೊಡಿಕೆ ಅವರಿಗೆ ಚರ್ಚೆ ಮಾಡ್ತಾ ಇದ್ರು. ನನಗೆ ಏನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಸುಧಾಕರ್ ಲಾಲ್ಗೆ ನಾವು ಬೆಂಗಳೂರು ಮಟ್ಟದಲ್ಲಿ ಮಾತನಾಡಿ ಅವರಿಗೆ ಟಿಕೆಟೇ ಸಿಗದಾಗ ಮಾಡ್ತೀವಿ. ಇದು ಅಪಪ್ರಚಾರ ನಡೀತಿದೆ. ಆ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ. ಅವರಿಬ್ಬರ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾನೆ, ಯಾವ ಒತ್ತಡಗಳಿಗೂ ಮಣಿಯ ಪ್ರಶ್ನೆ ಇಲ್ಲ. ಸುಧಾಕರ್ ಲಾಲೆ ಜಾತ್ಯತೀತ ಜನತಾದಳದ ಅಧ್ಯಕ್ಷರು. ಯಾವುದೇ ಕಾರಣಕ್ಕೂ ಇಂಥ ಅಪಪ್ರಚಾರಕ್ಕೆ ಬಲಿಯಾಗಬೇಡಿ, ಬೆಳೆಸಿದ್ದೀರಿ. ಇಂಥ ಒಬ್ಬ ಉತ್ತಮವಂಥ ಜನಸೇವಕನಿಗೆ ತಾವು ಆಶೀರ್ವಾದ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಬಡತನ ಏನುವಂತಕ್ಕಂಥದ್ದನ್ನು ನೋಡಿದ್ದೇನೆ. ಮಧುಗಿರಿ ಕ್ಷೇತ್ರದ ಬಗ್ಗೆ ನನಗೆ ಒಂದು ಕಡೆ ಇನ್ನೂ ನೋವಿದೆ. ಆ ಕ್ಷೇತ್ರದ ಜನ ಯಾವ ರೀತಿಯಲ್ಲಿ. ಕರ್ನಾಟಕದ ಎಚ್ಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಮಾತನಾಡಿ, ಪರಮೇಶ್ವರ್ನ ನಿಮಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಚಿಂತೆ, ನಮ್ಮ ಕುಮಾರಣ್ಣನಿಗೆ ಕರ್ನಾಟಕದ ರೈತರ ಚಿಂತೆ. ಕೊರಟಗೆರೆ ಕ್ಷೇತ್ರದಿಂದ ಪಿ ಆರ್ ಸುಧಾಕರ್ ಲಾಲ್ 2023ರ ಚುನಾವಣೆಯಲ್ಲಿ ಶಾಸಕನಾಗಿ ಗೆಲ್ಲುವುದು ಖಚಿತ. ಇನ್ನು ಇವರನ್ಮೇಲೆ ಆಗೋದು 100% ಸತಸಿದ್ದ. ಯಾಕಂದ್ರೆ ಇಲ್ಲಿ ಅನೇಕ ಜನ
ವೀರಶೈವ ಮುಖಂಡರುಗಳು ಸುಧಾಕರ್ ಹತ್ರ ಏನಾದ್ರು ಏನು ಸಮಾಜ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬ್ಯಾಕ್ವರ್ಡು, ಫಾರ್ವರ್ಡು, ಬ್ರಾಹ್ಮಣರು, ವೈಶ್ಯ ಲಂಬಾಣಿಯರಿಲ್ಲ ನೀವು. ಆದರೂ ಇವತ್ತು 100,000 ಜನರು ಬಂಗಾರ ಪಡ್ಕೊಂಡಿದಾರಲ್ಲ, ಭಾರಿ ಸೇವೆ. ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಧಾಕರ್ ಸ್ಪಂದಿಸ್ತಾರೆ. ಇವತ್ತು ಟಿ ವಿಯಲ್ಲಿ ಕೇಳಿ, ನನಗೆ ಟಿ ವಿಯಲ್ಲಿ ಬಂದು ಕೇಳಿ, ಭಾರಿ ಸಂತೋಷ ಆಯಿತು. ನಮ್ಮವರೆಲ್ಲ ಸಮಾಜದವ್ರು ಹೇಳಿದ್ದಾರೆ, ಹೋಸ್ಟೆಲ್ ಹೌಸ್ ಸರ್, ನಾವು ಬಿ ಜೆ ಪಿ ಬಿ ಟೀಮು ಅಂತೇಳಿ ನಾವು ಕಾಂಗ್ರೆಸ್ಗೆ ಕೊಟ್ಬಿಟ್ವಿ, ತಪ್ಪಾಯಿತು. ಯಾರ್ರಿ ಬಿ ಜೆ ಪಿ ಬಿ ಟೀಮು? ಈ ದೇವೇಗೌಡರನ್ನ ಸೋಲಿಸ್ದವ್ರು ಇವತ್ತು ಕಾಂಗ್ರೆಸ್ನವ್ರು ಅಲ್ವೇನ್ರಿ? ಬಿ ಜೆ ಪಿ ಅವರು, ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂಡೇವ ಅವ್ರ ಜೊತೆಲಿ ಕೂತ್ಕೊಂಡು ದೇವೇಗೌಡರನ್ನ ಇಳಿಸಿದ್ದೆ ಯಾರು ಪ್ರಧಾನಮಂತ್ರಿ ಪದವಿಯಿಂದ? ಸೀತಾರಾಮ್ ಕೇಸರಿ ಕಾಂಗ್ರೆಸ್ ಅಲ್ವಾ? ಕೋಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಮಾತನಾಡಿ, ಕರ್ನಾಟಕ ರಾಜ್ಯಕ್ಕೆ ಗ್ರಾಮ ವಾಸ್ತವ್ಯ ಮತ್ತು ಜನತಾ ದರ್ಶನ ಪರಿಚಯಿಸಿದ ಕರುನಾಡಿನ ಪ್ರಥಮ ಸಿಎಂ ನಮ್ಮ ಎಚ್ ಡಿ ಕುಮಾರಸ್ವಾಮಿ. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ರೈತ ನಾಯಕ. ಪೇಪರಲ್ಲಿ ನೋಡಬಹುದಾಗಿತ್ತು, ಟಿವಿಯಲ್ಲಿ ನೋಡಬಹುದಾಗಿತ್ತು, ಹತ್ರ ಹೋಗಬೇಕಾಗ್ತಿರ್ಲಿಲ್ಲ. ಆದ್ರೆ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ತಿದ್ದಾಗೇನೆ ಜನತಾ ದರ್ಶನವನ್ನ ಮಾಡಿದ್ರು. ಯಾವ ಕಟ್ಟ ಕಡೆಯ ನಮ್ಮ ಜನ ಇದ್ದಾರೆ ಅವರು ತಮ್ಮ ಸಂಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ ಮಾಡಿದ್ರು ಜನತಾ ದರ್ಶನದ ಮೂಲಕ, ಹಾಗೂ ಗ್ರಾಮ ವಾಸ್ತವ್ಯವನ್ನ ಕೂಡ ಮಾಡಿದ್ರು. ಆ ನಂತರ 2ನೇ ಬಾರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು, ಏನು ಸಾಲ ಮನ್ನಾ ಮಾಡ್ತೀನಿ ನಾನು, ರೈತರ ಸಂಪೂರ್ಣ ಮನ್ನಾವನ್ನ ಮಾಡ್ತೀನಿ ನನ್ನ ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಅಂತ. ದೇವರ ಅದೃಷ್ಟದಿಂದ ಅವರು ಮುಖ್ಯಮಂತ್ರಿ ಆದ್ರು, ಆದ್ರೆ ಪೂರ್ಣ ಬಹುಮತದ ಮುಖ್ಯಮಂತ್ರಿ ಆಗ್ಲಿಲ್ಲ, ಅದು ದುರಾದೈವ. ಆದ್ರೂ ಕೂಡ ಅವರು ಹಠವನ್ನ ಮಾಡಿದ್ರು. ನಾನು ಮಾತನ್ನ ಕೊಟ್ಟಿದ್ದೇನೆ ರೈತರಿಗೆ, ಆ ರೈತರ ಸಾಲವನ್ನ ನಾನು ಮನ್ನಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಸುಮಾರು 25,000 ಕೋಟಿಯ ಸಾಲವನ್ನ ಮನ್ನಾ ಮಾಡಿದ್ರು. ಇನ್ನು ಕಡೆಯದಾಗಿ ಈ ಬಾರಿ ಮತ್ತೆ 2023ರ ಚುನಾವಣೆ, ಈ ಚುನಾವಣೆಯಲ್ಲಿ ಇನ್ನೊಂದು ಮಾತನ್ನ ಕೊಡ್ತಾ ಇದ್ದಾರೆ. ಈ ಒಂದು ಜಲಧಾರೆ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ, ಇದು ಈ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ನಮ್ಮ ರೈತರ ಜಮೀನುಗಳಿಗೆ ನೀರನ್ನ ಹರಿಸ್ತಕ್ಕಂಥ ಕೊಡ್ತಕ್ಕಂಥ ಯೋಜನೆ ಇದು ಜನತಾ ಜಲಧಾರೆ ಅಂತೇಳಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೋಟಗೆರೆ ಕ್ಷೇತ್ರದ 6 ಹೋಬಳಿಯಲ್ಲಿ ಜನತಾ ಜಲಧಾರೆ ರಥಯಾತ್ರೆ ಯಶಸ್ವಿಯಾಗಿ ಪಟ್ಟಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೋಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಮುಖ್ಯ ರಸ್ತೆಯ ಮೂಲಕ ಪಟ್ಟಣ ಪಂಚಾಯಿತಿ ವೇದಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಆಗಮಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ 6,000ಕ್ಕೂ ಅಧಿಕ ಜೆಡಿಎಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಯುವ ಜೆಡಿಎಸ್ ಘಟಕ, ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗ, ಅಲ್ಪಸಂಖ್ಯಾತ ಸಮುದಾಯ ಮತ್ತು ಯುವ ಕಾರ್ಯಕರ್ತರು, ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡರು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಧುಗಿರಿ ಶಾಸಕ ವೀರಭದ್ರಯ್ಯ, ಎಂಎಲ್ಸಿ ತಿಪ್ಪೇಸ್ವಾಮಿ, ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರೇಮ್ ಶಿವರಾಮಯ್ಯ, ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮತ್ತಿತರರು ಭಾಗವಹಿಸಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.